ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ ಇಗೋ ಆ ನೀತಿವಂತನು. ರೇಪ್ರಿಂಟ್ಸ್ ಪುಟ 2585, ಪುಟದ ಸಂಖ್ಯೆ 52 53. ಓ, ಅಪೋಸ್ತಲನ ಈ ಮಾತುಗಳನ್ನು ಎಲ್ಲರೂ ಕಂಠಪಾಠ ಮಾಡಿ ಅವುಗಳನ್ನು ತಮ್ಮ ಜೀವಿತದ ಆದರ್ಶವನ್ನಾಗಿ ಮಾಡಿಕೊಂಡಲ್ಲಿ ಎಷ್ಟೋ ಹಿತವಾಗಿರುವುದು. ಯಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ, ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ಯಾರು ಸತ್ಯವಾದ ಮನೋಹರವಾದ ಹಿತವಾದ ಮತ್ತು ಸೊಗಸಾದ ಸಂಗತಿಗಳನ್ನು ಆಲೋಚಿಸುತ್ತಿರುವರೋ ಅವರು ಅವುಗಳನ್ನು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುವರು. ಆದುದರಿಂದ ನಮ್ಮ ಹೃದಯದಲ್ಲಿ ತುಂಬಿರುವುದೇ ಬಾಯಿಯಿಂದ ಸತತವಾಗಿ ಹೊರಡುವುದೆಂಬ ಕಾರಣದಿಂದಲೋ, ಹಾಗೂ ಇದನ್ನು ಕರ್ತನು ಮೆಚ್ಚುವನೆಂಬುವುದಕ್ಕಾಗಿಯೂ ಅಲ್ಲದೆ ಇದು ಕೇಳುವವರಿಗೆ ಆಶೀರ್ವಾದವನ್ನು ಉಂಟು ಮಾಡುವುದು ಎಂಬ ಕಾರಣಕ್ಕಾಗಿಯೂ ನಮ್ಮ ಹೃದಯದಲ್ಲಿ ಒಳ್ಳೆಯ ಸಂಗತಿಗಳನ್ನು ತುಂಬಿಸಿಕೊಳ್ಳುವ ಅಗತ್ಯವಿರುವುದು. ಇಂಥವರು ತಮ್ಮ ಯತ್ನಗಳಿಗೆ ಯೋಗ್ಯವಾದ ಒಂದು ಬಹು ಅಮೂಲ್ಯವಾಗಿರುವ ವಾಗ್ದಾನವನ್ನು ಪಡೆದಿರುವರು. ಅದೇನೆಂದರೆ ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಅವರು ದೇವರ ಆತ್ಮವನ್ನು ಹೊಂದಿದವರಾಗಿದ್ದು ಆತನ ಪ್ರಿಯ ಕುಮಾರನ ಹೋಲಿಕೆಯನ್ನು ತಮ್ಮ ಹೃದಯಗಳಲ್ಲಿ ಚಿತ್ರಿಸಿಕೊಂಡಿರುವರು. ಅವರು ಸತ್ಯವಾಕ್ಯದ ಮೂಲಕವಾಗಿ ಪ್ರತಿಷ್ಠಿತರಾಗಿರುವರು. ಅವರ ಕಡೆಯಲ್ಲಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲನ್ನು ಹೊಂದಲು ಯೋಗ್ಯರಾಗಿರುವರು. ಕೇವಲ ಇಂಥ ಹೃದಯವುಳ್ಳವರನ್ನೇ ದೇವರು ಯಾವಾಗಲೂ ತನ್ನ ಮಕ್ಕಳೆಂದು, ಹಾಗೂ ಶ್ರೇಷ್ಠನಾದ ತನ್ನ ಕುಮಾರನು ತಮ್ಮ ಕರ್ತನೂ ಆದವನೊಡನೆ ಆ ರಾಜ್ಯದಲ್ಲಿ ಸಹಬಾಧ್ಯರೆಂದು ಮಾನ್ಯ ಮಾಡುವನು. ಇದು ಮಾತ್ರವಲ್ಲದೆ ಇದು ನಮಗೋಸ್ಕರವಾದ ಹಾಗೂ ಕೆಲವು ಮಟ್ಟಿಗೆ ಬೇರೆ ಪ್ರತಿಯೊಬ್ಬರಿಗೂ ದೇವರ ಮಕ್ಕಳಾಗಿ ನಮ್ಮಲ್ಲಿರುವ ಸಮಾಧಾನದ ಪ್ರವೃತ್ತಿ ಮತ್ತು ನಮ್ಮ ಜೀವಿತದಲ್ಲಿ ಸಮಾಧಾನದೆಡೆಗೆ ನಡೆಸುವಂಥ ವಿಧಾನವನ್ನು ಅನುಸರಿಸುವಾಗ ನಾವು ತೆಗೆದುಕೊಳ್ಳುವ ಜಾಗರೂಕತೆ ಇವುಗಳಿಗೆ ಸಾಕ್ಷಿ ಪ್ರಮಾಣವಾಗಿದ್ದು, ಇದರಲ್ಲಿ ನಮ್ಮ ಬೆಳವಣಿಗೆಯ ಮಟ್ಟವನ್ನು ಚೆನ್ನಾಗಿ ತೋರಿಸಿಕೊಡುವ ಒಂದು ವಿಶೇಷ ಪರೀಕ್ಷೆಯೂ ಇರುವುದು. ದೇವಜನರಲ್ಲಿ ಕೆಲವರು ಸಮಾಧಾನಕ್ಕೆ ಅನುಕೂಲವಾಗದಂಥ ಹೋರಾಟ ಮನೋಭಾವವು ತಮ್ಮಲ್ಲಿ ಸಹಜವಾಗಿಯೇ ಇರುವುದನ್ನು ಕಂಡುಕೊಂಡಿರುವರು. ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಶ್ರದ್ಧಾಪೂರ್ವಕವಾಗಿ ಹೋರಾಡಲು ಹಾಗೂ ಲೋಕ ಶರೀರ ಹಾಗೂ ವಿರೋಧಿಯಾದ ಸೈತಾನನಿಗೆ ವಿರುದ್ಧವಾಗಿ ಒಂದು ಒಳ್ಳೆಯ ಹೋರಾಟವನ್ನು ಮಾಡಲು ಕೆಲಮಟ್ಟಿನ ಹೋರಾಟ ಮನೋಭಾವವು ಅಗತ್ಯವೆಂಬುದು ನಿಜವೇ. ಹೀಗಾಗಿ ತಮ್ಮಲ್ಲಿ ಹೋರಾಟ ಮನೋಭಾವವು ಸಹಜವಾಗಿಯೇ ಇರುವಂಥವರು ಇತರರೊಂದಿಗೆ ಕೆಲವು ವಿಷಯಗಳಲ್ಲಿ ಸತತ ವಿರೋಧಗಳಿರುವುದನ್ನು ಕಂಡುಕೊಳ್ಳುವರು. ಅವರು ಇದರಿಂದ ಹೇಗೂ ಧೈರ್ಯಗೆಡಬಾರದು. ಆದರೆ ಸರಿಯಾದ ರೀತಿಯಲ್ಲಿ ಇದನ್ನು ಬಳಸಿಕೊಂಡು ಅಭ್ಯಾಸಿಸುವಲ್ಲಿ ಹೋರಾಟ ಮನೋಭಾವವು ಒಂದು ಅಮೂಲ್ಯವಾದ ಸೇವಕನಂತೆಯೂ ಸೈನಿಕನಂತೆಯೂ ಇರುವುದೆಂಬುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಮ್ಮ ಸಹಜೀವಿಗಳ ಬಗ್ಗೆ ಇದನ್ನು ಪ್ರಯೋಗಿಸುವಾಗ ಕರುಣೆಯಿಂದಲೂ ನಮ್ಮ ಸ್ವಂತ ಅಪೂರ್ಣತೆಗಳನ್ನು ಹಾಗೂ ಎಲ್ಲರಲ್ಲಿಯೂ ಅಪೂರ್ಣತೆಗಳನ್ನು ಅರಿತವರಾಗಿ ಸೌಮ್ಯ ಭಾವದಿಂದ ಕೂಡಿದವರಾಗಿ ಇದನ್ನು ಮಾಡಬೇಕು. ಹೋರಾಟ ಮನೋಭಾವವನ್ನು ಪ್ರೀತಿ ಕರುಣೆಯ ದಾರಿಯಲ್ಲಿ ತರಬೇತುಗೊಳಿಸಿ ಅದನ್ನು ಸತ್ಯದ ಪರವಾಗಿ ಹಾಗೂ ಸತ್ಯದ ಸೇವಕರ ಪರವಾಗಿ ಮತ್ತು ಸಂಸ್ಥೆಗಳ ಪರವಾಗಿಯೂ ಮತ್ತು ತಪ್ಪಾದವುಗಳ ವಿರೋಧವಾಗಿಯೂ ಹೋರಾಡಲು ಬಿಡಬೇಕು. ಆದರೆ ಅದು ತಪ್ಪಾದವುಗಳಿಂದ ಕುರುಡಾಗಿ ಮಾಡಲ್ಪಟ್ಟವರ ಮತ್ತು ಅಜ್ಞಾನದಿಂದ ತಪ್ಪಾದವುಗಳಿಗೆ ಸೇವಕರಾದವರ ವಿರೋಧವಾಗಿದೆಯಲ್ಲ. ಹೋರಾಟ ಮನೋಭಾವವನ್ನು ಸ್ವತಃ ನಮ್ಮಲ್ಲಿನ ಗುಣ ಸ್ವಭಾವಗಳ ಅಪರಿಪೂರ್ಣತೆ ಹಾಗೂ ಬಲಹೀನತೆಗಳ ವಿರೋಧವಾಗಿ ಹೋರಾಡಲು ಅಧಿಕವಾಗಿ ಬಿಡಬೇಕು. ಹೀಗೆ ಈ ಒಳ್ಳೆಯ ಕಾರ್ಯದಲ್ಲಿ ಚಟುವಟಿಕೆಯಿಂದ ತೊಡಗಿಸಿಕೊಂಡಾಗ ಇದಕ್ಕೆ ಇತರರ ಮೇಲೆ ಆಕ್ರಮಣ ಮಾಡಲು ಸಮಯ ದೊರೆಯಲಾರದು. ಸ್ವಾರ್ಥವನ್ನು ಜಯಿಸುವಾಗ ಬರುವ ಕಷ್ಟಗಳ ವಿಷಯವಾಗಿ ಅರಿವು ಮೂಡಿದಾಗ ಇತರರ ಬಲಹೀನತೆಗಳ ಬಗ್ಗೆ
ಇದು ವಿಶೇಷವಾದ ಅನುಕಂಪವನ್ನು ಉಂಟುಮಾಡುತ್ತದೆ.